हाय फ्रेंड एल्लरिगू नमस्कार। नानु निम्म प्रीतिय धनलक्ष्मी रणजीत। इवत्तु इल्ली शनिवार 10 गंटे आगिदे। इवत्तु नावु संतेगे बंदिदीवि। इल्लिन संते हेगिरुत्ते, ई संतेयल्लि एनेनु सिगुत्ते अंत नोडोण बन्नि। ಇದು ಫಾರ್ಮರ್ ಮಾರ್ಕೆಟ್ ಅಂತ, ಅಂದರೆ ರೈತರ ಮಾರ್ಕೆಟ್ ಅಂತ. ನಮ್ಮ ಕಡೆ ಎಲ್ಲ ಈಗ ರೈತರ ಸಂತೆಯಲ್ಲಿ ರೈತರು ಹೇಗೆ ಅವರೇ ಬೆಳೆದಿದ್ದ ತರಕಾರಿ ಆಗಿರ್ಬೋದು ಅಥವಾ ಹಣ್ಣುಗಳನ್ನು ಆಗಿರ್ಬೋದು ತಂದುಬಿಟ್ಟು ಹೇಗೆ ಸೇಲ್ ಮಾಡ್ತಾರೋ ಅದೇ ಥರ ಇಲ್ಲೂ ಅಷ್ಟೇ ಇಲ್ಲಿನ ರೈತರು ಅವರೇ ಬೆಳೆದಿದ್ದ ತರಕಾರಿ ಮತ್ತು ಹಣ್ಣುಗಳನ್ನು ತಂದುಬಿಟ್ಟು ಈ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಈ ಮಾರ್ಕೆಟಿಗೆ ಬೆಳಗಿನ ಜಾವ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಯೂಶಲಿ ಬೆಳಗಿನ ಜಾವನೇ ಹೋಗ್ತಾರೆ, ಯಾಕಂದರೆ ತುಂಬಾ ಫ್ರೆಶ್ ಆಗಿರುತ್ತೆ. ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಎಲ್ಲದೂ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಈಗ ನಮ್ಮ ಕಡೆ ಎಲ್ಲ ಸಂತೆಗೆ ಹೋದರೆ ಮಕ್ಕಳು ಆಟ ಸಾಮಾನಾಗಿರ್ಬೋದು ಅಥವಾ ಬ್ಯಾಂಗಲ್ಸು, ನೈಲ್ ಪಾಲಿಷ್ಗಳಾಗಿರ್ಬೋದು, ಸರ, ಈಗ ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ಗಳೆಲ್ಲ ಸಿಗುತ್ತಲ್ಲ ನಮ್ಮ ಕಡೆ ಸಂತೆಲೆಲ್ಲ ಹೋದರೆ, ಅದೇ ಥರ ಇಲ್ಲೂ ಅಷ್ಟೇ ಆರ್ಟಿಫಿಷಿಯಲ್ ಸರಗಳಾಗಿರ್ಬೋದು, ಬ್ಯಾಂಗಲ್ಸ್ಗಳಾಗಿರ್ಬೋದು, ಮಕ್ಕಳು ಆಟ ಸಾಮಾನಾಗಿರ್ಬೋದು ಎಲ್ಲ ಥರದ್ದು ಸಿಗುತ್ತೆ. ಇಲ್ಲಿ ಆರ್ಟಿಫಿಷಿಯಲ್ ಬ್ಯಾಂಗಲ್ಸು 4 ಬ್ಯಾಂಗಲ್ಸ್ ಇರುತ್ತಲ್ಲ, ಆ 4 ಬ್ಯಾಂಗಲ್ಸ್ಗೆ 1000 ರೂಪೀಸ್, ಅಂದರೆ 10 ಪೌಂಡಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಮಕ್ಕಳು ಆಟ ಸಾಮಾನಿದೆ. ಆಮೇಲೆ ನೆಕ್ಸ್ಟ್ ಏನು ಹೇಳಬೇಕಂದ್ರೆ ಇಲ್ಲಿ ಹೇರ್ ಬ್ಯಾಂಡ್ ಆಗಿರ್ಬೋದು, ಕ್ಲಿಪ್ಸು, ಬ್ಯಾಂಗಲ್ಸು ಎಲ್ಲ ನಿಮಗೆ ಕಾಣ್ತಾ ಇದೆ ಅಲ್ವಾ. ನಾನು ಈ 4 ಬ್ಯಾಂಗಲ್ಸ್ ತಗೊಂಡೆ. ಈ 4 ಬ್ಯಾಂಗಲ್ಸ್ಗೆ 1000 ರೂಪೀಸ್ ಆಗುತ್ತಿಲ್ಲಿ, ಅಂದರೆ 10 ಪೌಂಡ್. ಇಲ್ಲಿ ಎಲ್ಲ ಥರದ್ದು ಫ್ರೂಟ್ಸ್ಗಳು ಸಿಗುತ್ತೆ. ಎಲ್ಲದನ್ನು ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಎಲ್ಲದನ್ನು ಅವರು ಬೌಲಿಗೆ ಹಾಕಿದ್ದಾರೆ. ಈ ಬೌಲಿಗೆ 100 ರೂಪೀಸ್, ಅಂದರೆ 1 ಪೌಂಡಲ್ಲಿ ಸಿಗುತ್ತೆ. ಯಾವುದೇ ಬೌಲ್ ತಗೊಂಡ್ರೂ ಅದಕ್ಕೆ 1 ಪೌಂಡ್ ಇರುತ್ತೆ. ಎಲ್ಲ ಥರ ಫ್ರೂಟ್ಸ್ ಸಿಗುತ್ತೆ. ಬ್ಲೂಬೆರಿ, ಸ್ಟ್ರಾಬೆರಿ, ರಸ್ಬೆರಿ, ವಾಟರ್ ಮೆಲನ್ನು, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಕೊಕೊನೆಟ್ ಇದೆ. ಕೊಕೊನೆಟ್ 4 ಕೊಕೊನೆಟ್ನ ಒಂದು ಬೌಲಲ್ಲಿ ಹಾಕಿದ್ದಾರೆ. ಆ 4 ಕೊಕೊನೆಟ್ಗೆ 1 ಪೌಂಡು. ಗ್ರೇಪ್ಸ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಎಲ್ಲ ಥರ ಫ್ರೂಟ್ಸ್ ಸಿಗುತ್ತೆ. ಫ್ರೂಟ್ಸ್ ಅಲ್ಲದೆ ಇಲ್ಲಿ ಎಲ್ಲ ಥರ ತರಕಾರಿಗಳನ್ನು ಇಟ್ಟಿದ್ದಾರೆ ನೋಡಿ. ಎಲ್ಲದನ್ನು ಬೌಲಲ್ಲಿ ಇಟ್ಟಿದ್ದಾರೆ. ಕೆಂಪು ಮೆಣಸಿನ್ಕಾಯಿ ಆಗಿರ್ಬೋದು, ನಿಂಬೆಹಣ್ಣು, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಿಲ್ಲಿ, ಗ್ರೀನ್ ಚಿಲ್ಲಿ ಇದೆ, ಮಶ್ರೂಮ್ ಇದೆ, ಬೆಂಡೆಕಾಯಿ ಎಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ. ಎಲ್ಲದಕ್ಕೂ 1 ಪೌಂಡು, ಒಂದೊಂದು ಬೌಲಿಗೂ 1 ಪೌಂಡ್ ಅಂತ ಇರುತ್ತೆ. ಇಲ್ಲಿ ಮಾರ್ಕೆಟಲ್ಲಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಕಡೆ ಎಲ್ಲ ಈಗ ಸಂತೆಗಳಿಗೆ ಹೋದರೆ ಬ್ಲೌಸ್ ಪೀಸ್ ಆಗಿರ್ಬೋದು, ಚೂಡಿದಾರ ಪೀಸ್ ಆಗಿರ್ಬೋದು, ಆ ಥರ ಸಿಗುತ್ತಲ್ಲ. ಅದೇ ಥರ ಇಲ್ಲೂ ಅಷ್ಟೇ ನೀವು ನೋಡಿ ಚೂಡಿದಾರ ಪೀಸ್ ಎಲ್ಲ ಸಿಗುತ್ತೆ. ಒಂದು ಚೂಡಿದಾರ ಪೀಸ್ಗೆ ಇಲ್ಲಿ 35 ಪೌಂಡು, ಅಂದರೆ 3500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಡಿಫ್ರೆಂಟ್ ಕಲರಿಂದು ಡ್ರೆಸ್ ಮೆಟೀರಿಯಲ್ಸ್ಗಳೆಲ್ಲ ಇದೆ. ಅದಲ್ದಲೇ ಬ್ಲೌಸ್ ಪೀಸು ಸಿಗುತ್ತೆ, ಸ್ಯಾರಿಗಳು ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮೇಲ್ಗಡೆ ಹಾಕಿದಾರಲ್ಲ, ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸ್ಗಳು. ಆ ಕಡೆ ಎಲ್ಲ ಕಾಣ್ತಾ ಇದೆಯಲ್ಲ ಅದು ಸ್ಯಾರಿಗಳು. ಸ್ಯಾರಿಗೆ ಇಲ್ಲಿ ಸ್ಟಾರ್ಟಿಂಗೇ 1800 ರೂಪೀಸ್, ಅಂದರೆ 18 ಪೌಂಡಿಂದ ಸಿಗುತ್ತೆ. ಅಂದಮೇಲೆ ಅಲ್ಲಿ ನಾನ್ ವೆಜ್ಗಳು ಸಿಕ್ಕೇ ಸಿಗುತ್ತೆ ಅಲ್ವಾ. ಇಲ್ಲೂ ಅಷ್ಟೇ ಈ ಮಾರ್ಕೆಟಲ್ಲಿ ನಾನ್ ವೆಜ್ ಐಟಮ್ಸು, ಫಿಶ್ಶು, ಮಟನ್ನು, ಚಿಕನ್ನು, ಬೀಫು, ಪೋರ್ಕ್ ಎಲ್ಲ ಸಿಗುತ್ತೆ. ನಾನು ಕೆಲವೊಂದಕ್ಕೆ ಪ್ರೈಸ್ ಹೇಳ್ತೀನಿ. ಇಲ್ಲಿ ಚಿಕನ್, ಬೋನ್ಲೆಸ್ ಚಿಕನ್ಗೆ 1 kg ಗೆ 395 ರೂಪಾಯಿ ಇರುತ್ತೆ, ಅಂದರೆ 3.95 ಪೌಂಡ್. ಮಟನ್ನಿಗೆ 1 kg ಗೆ 14 ಪೌಂಡ್, ಅಂದರೆ 1400 ರೂಪೀಸ್ ಇರುತ್ತೆ. ಅದಲ್ಲದೆ ಪೋರ್ಕಿಗೆ 1 kg ಗೆ 298, ಅಂದರೆ 2.98 ಸಿಗುತ್ತೆ. ಇಲ್ಲಿ ಮೀನುಗಳು ಅಷ್ಟೇ, ಅಂದರೆ ಸಾಲ್ಮನ್ ಮೀನಾಗಿರ್ಬೋದು, ಮ್ಯಾಕ್ರಲ್ಲು, ನಮ್ಮ ಕಡೆ ಎಲ್ಲ ಸಿಗುತ್ತಲ್ಲ ಬೂತಾಯಿ ಮೀನು, ಅದೆಲ್ಲ ಸಿಗುತ್ತೆ. ಬೂತಾಯಿ ಮೀನಿಗೆ ಇಲ್ಲಿ 10 ಪೌಂಡು, ಅಂದರೆ 1000 ರೂಪಾಯಿಗೆ ನಮಗೆ 5 ಮೀನುಗಳು ಸಿಗುತ್ತೆ. ಇಲ್ಲಿ ತುಂಬಾ ವೆರೈಟಿಯಾದ ಮೀನುಗಳೆಲ್ಲ ಇರುತ್ತೆ, ತುಂಬಾ ಫ್ರೆಶ್ ಆಗಿರುತ್ತೆ. ಅಂದರೆ ಡೈರೆಕ್ಟಾಗಿ ಇವ್ರು ತರೋದ್ರಿಂದ, ಫಾರ್ಮರ್ಸ್ ಎಲ್ಲ ತರೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ. ಮೀನುಗಳಾಗಿರ್ಬೋದು, ಮಟನ್ನು, ಚಿಕನ್ ಆಗಿರ್ಬೋದು, ಎಲ್ಲದೂ ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲಿ ಕ್ರ್ಯಾಬು ಸಿಗುತ್ತೆ. ಕ್ರ್ಯಾಬ್ಗೆ ಎಷ್ಟಿರುತ್ತೆ ಅಂದರೆ 10 ಪೌಂಡಿಗೆ 2 ಕ್ರ್ಯಾಬ್ಸ್ ಕೊಡ್ತಾರೆ. ದೊಡ್ಡ ಕ್ರ್ಯಾಬ್ಗಳೆಲ್ಲ ಸಿಗುತ್ತೆ. ಅದಲ್ಲದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಎಗ್ಗೆಲ್ಲ ಇಟ್ಟಿದ್ದಾರೆ. ಅಂದರೆ ಇದೆಲ್ಲ ಫಾರ್ಮ್ ಇಂದನೇ ಬರೋದು ಎಗ್. ಈ ಎಗ್ಗಲ್ಲಿ ಮೀಡಿಯಮ್ ರೇಂಜು ಸ್ಮಾಲ್ ರೇಂಜ್ ಅಂತ ಎಗ್ ಎಲ್ಲ ಇರುತ್ತೆ. ಇಲ್ಲಿ ಎಗ್ಗಿಗೆ ಎಷ್ಟಂದರೆ 6 ಎಗ್ ತಗೊಳ್ತೀರಾ ಅಂದರೆ ಅದಕ್ಕೆ 120 ರೂಪಾಯಿ ಕೊಡಬೇಕಾಗುತ್ತೆ. ಈ ಮಾರ್ಕೆಟ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಸಿಗುವ ತರಕಾರಿಗಳಾಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ಟ್ರಾಬೆರಿ ಇಟ್ಟಿದ್ದಾರೆ. ಸ್ಟ್ರಾಬೆರಿ ಎರಡು ಬೌಲಿಗೆ 1 ಪೌಂಡ್ ಅಂದರೆ 1 ಬೌಲಿಗೆ 50 ರೂಪಾಯಲ್ಲಿ ಸಿಗುತ್ತೆ. ಎಲ್ಲದೂ ಅಷ್ಟೇ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನೀವು ಇದೇ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ಗಳನ್ನಾಗಲಿ ನೀವು ಶಾಪಲ್ಲಿ ತೊಗೊಂಡ್ರೆ ತುಂಬಾ ಕಾಸ್ಟ್ಲಿ ಇಲ್ಲಿರುತ್ತೆ. ಅದಲ್ದಲೇ ಈ ಮಾರ್ಕೆಟಲ್ಲಿ ತುಂಬಾ ಫ್ರೆಶ್ ಆಗಿರೋ ಫ್ರೂಟ್ಸ್ಗಳು ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತದೆ. ಈ ಮಾರ್ಕೆಟಲ್ಲಿ ಮೇಕಪ್ ಐಟಮ್ಸ್ಗಳು ಸಿಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಫೌಂಡೇಶನ್ ಕ್ರೀಮ್ ಆಗಿರ್ಬೋದು, ನೈಲ್ ಪಾಲಿಷ್ಗಳಾಗಿರ್ಬೋದು, ಲಿಪ್ಸ್ಟಿಕ್ಕು, ಲಿಪ್ ಜೆಲ್ಲು, ಲಿಪ್ ಗ್ಲೌಸು ಅದೆಲ್ಲದೂ ಸಿಗುತ್ತೆ. ಒಂದೊಂದಕ್ಕೆ ಒಂದೊಂದು ಥರ ಬೆಲೆ ಇರುತ್ತೆ. ನೈಲ್ ಪಾಲಿಷಿಗೆ ಹೇಳಬೇಕು ಅಂದರೆ ಇಲ್ಲಿ 99 ರೂಪಾಯಿ, 1 ನೈಲ್ ಪಾಲಿಷ್ಗೆ 99 ರೂಪಾಯಲ್ಲಿ ಸಿಗುತ್ತೆ. ಫೌಂಡೇಶನ್ ಕ್ರೀಮಿಗೆ 3.99 ಅಂದರೆ 399 ರೂಪಾಯಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ ತುಂಬಾ ಡಿಫ್ರೆಂಟ್ ಕಲರ್ದು ನೈಲ್ ಪಾಲಿಷ್ಗಳಿದೆ. ಇದಕ್ಕೆಲ್ಲ 99 ರೂಪಾಯಿ ಅಂದರೆ 99 ಪೆನ್ಸು. ಲಿಪ್ಸ್ಟಿಕ್ಕಿಗೂ ಅಷ್ಟೇ 99 ರೂಪೀಸಲ್ಲಿ ಸಿಗುತ್ತೆ. ಈ ಸಂತೆಲಿ ನೋಡಿ, ನೈಟಿ ಆಗಿರ್ಬೋದು, ಶ್ವೆಟರ್ಸ್ ಆಗಿರ್ಬೋದು, ಅಥವಾ ಮಕ್ಕಳು ಹಾಕೊಳೋ ಬಟ್ಟೆಗಳಾಗಿರ್ಬೋದು ಎಲ್ಲದೂ ಸಿಗುತ್ತೆ. ಇಲ್ಲಿ ಶ್ವೆಟರಿಗೆ 10 ಪೌಂಡು ಅಂದರೆ 1000 ರೂಪೀಸು. ನೈಟಿಗಳು ಅಷ್ಟೇ, ಇಲ್ಲಿ 1000 ರೂಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲ ಥರದ್ದು ಮಕ್ಕಳಿನ ಬಟ್ಟೆಗಳು ಎಲ್ಲದೂ ಇಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ನಾನ್ ವೆಜ್ ಐಟಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ನೀಡಿದ್ದೀನಿ. ಯಾರ್ಯಾರು ವೆಜಿಟೇರಿಯನ್ಸು ಅವ್ರು ಯಾರೂ ತಪ್ಪು ತಿಳ್ಕೊಳ್ಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂದರೆ ನಾವಿಲ್ಲಿ ಎಷ್ಟು ಬೆಲೆ ಕೊಟ್ಟು ನಾನ್ ವೆಜ್ನ ತಗೊಳ್ತೀವಿ ಅನ್ನೋದನ್ನು ನಾನು ನಿಮಗೆ ಮಾಹಿತಿ ನೀಡೋಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನ್ ವೆಜ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಬಿಟ್ಟರೆ ಅದರಲ್ಲಿ ಯಾವುದೇ ಥರ ಇಂಟೆನ್ಷನ್ ಇಲ್ಲ. ಇವಾಗ ನಿಮಗೆಲ್ಲ ಗೊತ್ತಾಗಿದೆಯಲ್ಲ ಯು ಕೆಲಿ ರೈತರ ಸಂತೆ ಹೇಗಿರುತ್ತೆ, ರೈತರ ಸಂತೆಯಲ್ಲಿ ಏನೇನು ಸಿಗುತ್ತೆ, ಇಲ್ಲಿ ಸಿಗುವ ಪದಾರ್ಥಗಳಿಗೆ ಎಷ್ಟು ಬೆಲೆ. ನಾನು ಇಲ್ಲಿ ಸಿಗೋ ಎಲ್ಲ ಪದಾರ್ಥಗಳಿಗೂ ನಿಮಗೆ ಇಂಡಿಯನ್ ರುಪೀಸಲ್ಲಿ ಹೇಳಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಇದ್ರೂ ನನಗೆ ಕಮೆಂಟ್ ಮಾಡಿ. ಲವ್ ಯು ಆಲ್.